ನಾನು 9 ಮಂತ್ಸ್ ಆಯ್ತು ಅಲ್ವಾ, ನನ್ನ ನವೆಂಬರ್ ಅಲ್ಲಿ ತಗೊಂಡಿದ್ದು ರೇಖಿ ಫಸ್ಟ್ ಲೆವೆಲ್ಲು, ಹಾ ಆಮೇಲೆ ಸೆಕೆಂಡ್ ಲೆವೆಲ್ ಆಯ್ತು, ಆಮೇಲೆ ರಾಜಕ್ರಿಯೆ ರೇಖಿ ತಗೊಂಡೆ. ನಂಗೆ ತುಂಬಾ ಆರಾಮಾಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಮೇಡಮ್. ನೀವು ನನ್ನ ಪಾಲಿನ ಏಂಜಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೇನಿಲ್ಲ, ಆಕ್ಚುಲಿ ಯಾರಿಗಾದ್ರೂ ಅವರ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋ ಟೈಮ್ ಬಂತು ಅಂತ ಅಂದ್ರೆ ಯಾರ ಕಡೆಯಿಂದನಾದ್ರೂ ಹೆಂಗಾದ್ರೂ ಅದು ಹೆಲ್ಪ್ ಆಗೇ ಆಗತ್ತೆ ಅಷ್ಟೇ ಹೊರತು ನಾವೆಲ್ಲರೂ ಒಂದು ಗಾಡ್ ನ ಮೆಸೆಂಜರ್ಸ್ ಅಷ್ಟೇ. ಹೌದು, ಇಲ್ಲ ಮೇಡಮ್, ನನ್ನ ಪಾಲಿನ ನೀವು ಏಂಜಲ್ಸ್ ನೀವೇ ಮೇಡಮ್. ನಂಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್, ರೇಖಿ ತಗೊಂಡು ಒಳ್ಳೆ ಕೆಲಸ ಮಾಡಿದ್ದೀನಿ. ನಾನು ಎಷ್ಟು ಸಫರ್ ಮಾಡಿದ್ದೀನಿ ಹಾಸ್ಪಿಟ್ಲ್ 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 ಅಂತ. ನನ್ಗೆ ಇದ್ದಿದ್ ಪ್ರಾಬ್ಲಮ್ಗಳಿಗೆ ಇಲ್ಲಿ ಹೋಗ್ದೆ ಇರೋ ಹಾಸ್ಪಿಟ್ಲ್ ಇಲ್ಲ, ನಿಮಗೆ ಗೊತ್ತು, ನಾನೆಲ್ಲ ಹೇಳಿದ್ದೀನಿ. ಹೌದು. ಅಂದ್ರೆ ನಾನು ಇವಾಗ ನಾನು ಬೇರೆ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿದ್ರಲ್ವಾ, ಅವ್ರೆಲ್ಲ ಕೇಳಿಸ್ಕೊಂತಾದ್ರೆ ನನಗೂ ಅಯ್ಯೋ ಇವ್ರಿಗೂ ಇದೇ ತರ ವಾಸಿ ಆಗ್ಲಪ್ಪ ಅಂತ ನಾನು ಪ್ರೇಯರ್ ಮಾಡ್ಕೋತಾ ಇದ್ದೀನಿ. ಹಂಗೆ ಅವ್ರು ಹೇಳ್ತಿದ್ದಂಗೆನೆ ತುಂಬಾ ಓಕೆ ಖುಷಿ ಓಕೆ, ಆಗುತ್ತೆ ಮೇಡಮ್. ಮೇಡಮ್ ಥ್ಯಾಂಕ್ ಯು ನನಗೆ ಇವಾಗ ಥ್ಯಾಂಕ್ ಯು. ರೇಖಿ ಅಲ್ಲಿ ತುಂಬಾ ನನ್ನ ಚಕ್ರ ಧ್ಯಾನ ಮತ್ತೆ ಇದು ರಾಜಕ್ರಿಯೆ ರೇಖಿಲಿ ಎಲ್ಲ ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ, ಆರಾಮ ಆಗಿದ್ದೀನಿ ಮೇಡಮ್. ನನಗೆ ಇವಾಗ 1 ಮಂತ್ ಇಂದ ಏನಾಯ್ತು ಅಂತಂದ್ರೆ, ಮೋಸ್ಟ್ಲಿ ನನ್ಗೆ ಅದು 15 ಇಯರ್ಸ್ ಇಂದ ಇತ್ತು ಅದು, ಓಕೆ. ಅದು ನಂಗೆ ಸ್ವಲ್ಪ ಸ್ವಲ್ಪ ಇತ್ತು, ಏನಂತ ಅರ್ಥ ಆಗ್ತಿರ್ಲಿಲ್ಲ. ಸ್ವಲ್ಪ ಫಸ್ಟ್ ಲೆವೆಲ್ ತಗೊಂಡಾಗ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಕಡಿಮೆ ಆಗಿತ್ತು, ಸೆಕೆಂಡ್ ಲೆವೆಲ್ ಅಲ್ಲಿ ಅಂತೂ ಇರಲೇ ಇರಲಿಲ್ಲ. ಆಮೇಲೆ ಇಷ್ಟ್ ದಿನಾನು ಇರಲಿಲ್ಲ ಮೇಡಮ್ ನನಗೆ. ಇವಾಗ 1 ಮಂತ್ ಇಂದ ಮೋಸ್ಟ್ಲಿ ಈ ಥಂಡಿಗೆ ಅನ್ಸುತ್ತೆ, ತುಂಬಾ ಒಂದಿನ ಕೈ ನೋವು ಬಂತು, ಆಮೇಲೆ ಇದೇ ತರ 1 ವೀಕ್ ಜಾಸ್ತಿ ಆಗೋಯ್ತು. ಸರಿ, ನಾನು ಅಷ್ಟಾಗಿ ಹಾಸ್ಪಿಟ್ಲ್ಗೆ ಹೋಗಲ್ಲ ಅಂತ ನಾನು ಅವಾಗ ರೇಖಿ ದೀಕ್ಷೆ ತಗೊಂಡಾಗ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ, ಇನ್ಯಾವುದಕ್ಕೂ ನಾನು ಹಾಸ್ಪಿಟ್ಲ್ಗೆ ಹೋಗಲ್ಲ, ನಾನು ಇದರಿಂದಾನೇ ನನ್ನ ಎಲ್ಲಾ ಕಾಯಿಲೆಗಳು ವಾಸಿ ಆಗ್ಬೇಕು ಅಂತ ಅಂದ್ಬಿಟ್ಟು. ಹಂಗೆ ನಾನು ಡೈಲಿ ನಿಮ್ಗೆ ಗೊತ್ತು ಹೇಳಿದ್ದೆ, ಒಂದು 15 ಟ್ಯಾಬ್ಲೆಟ್ ತಿಂತಾ ಇದ್ದೆ, ಬೆಳಗ್ಗೆ 5 ಸಾಯಂಕಾಲ 5 ಮಧ್ಯಾಹ್ನ 3, ಈ ತರ ಟ್ಯಾಬ್ಲೆಟ್ ತಿಂತಾ ಇದ್ದವಳು. ಒಂದು ಟ್ಯಾಬ್ಲೆಟ್ ತಗೊಂತಾ ಇಲ್ಲ ಮೇಡಮ್, ನಾನು ನಿಲ್ಸ್ಬಿಟ್ಟಿದ್ದೀನಿ ಎಲ್ಲ 9 ಮಂತ್ಸ್ ಇಂದ ನಾನು ಯಾವ ಟ್ಯಾಬ್ಲೆಟು ತಗೊಂಡಿಲ್ಲ. ಓಕೆ. ನನಗೆ ಮೈಗ್ರೇನ್ ಪೂರ್ಣವಾಗಿ ವಾಸಿ ಆಯ್ತು, ಮತ್ತೆ ವೀಜಿಂಗ್ ವಾಸಿ ಆಯ್ತು, ಡೆಸ್ಟ್ ಅಲರ್ಜಿ ವಾಸಿ ಆಯ್ತು, ಸೈನಸೈಟಿಸ್ ವಾಸಿ ಆಗಿದೆ, ಗ್ಯಾಸ್ಟ್ರಿಕ್ ವಾಸಿ ಆಗಿದೆ, ಮತ್ತೆ ನನ್ ಕೈ ಕಾಲೆಲ್ಲ ತುಂಬಾ ಜೋಮ್ ಬರ್ತಾ ಇತ್ತು, ತಣ್ಣೀರೇ ಮುಟ್ಟಕ್ ಆಗ್ತಾ ಇರ್ಲಿಲ್ಲ, ಓಕೆ. ಅದೆಲ್ಲ ಸಂಪೂರ್ಣವಾಗಿ ವಾಸಿ ಆಗ್ಬಿಟ್ಟಿದೆ. ತುಂಬಾ ಖುಷಿ ಆಗುತ್ತೆ ಮೇಡಮ್, ನನ್ ಕೆಲಸ ನಾನ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಈಗ 1 ಮಂತ್ ಇಂದ ಸ್ವಲ್ಪ ಕೈ ನೋವು, 2 ಬೆರಳಲ್ಲಿ ಅಷ್ಟೇ, 2 ಬೆರಳು ಫೋಲ್ಡ್ ಮಾಡಿದ್ರೆ ಓಪನ್ನೇ ಆಗ್ತಾ ಇಲ್ಲ, ಓಕೆ. ಬರೀ 2 ಫಿಂಗರ್ಸ್ ಅಷ್ಟೇ. ಅದ್ ಏನಾಯ್ತು ಗೊತ್ತಿಲ್ಲ ನನ್ಗೆ. ಆಮೇಲೆ ಹಾಸ್ಪಿಟ್ಲ್ಗೆ ಹೋಗೋದು ಬೇಡ ಅನ್ಬಿಟ್ಟು ನಾನು ನಮಸ್ತೀನಿ, ನಾನು ಆಲ್ರೆಡಿ ನನ್ನ ಸ್ಟಾಫ್ ನರ್ಸ್, ಈಗ 2 ಇಯರ್ಸ್ ಇಂದ ನನ್ನ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸಿಸ್ಟರ್ಗೆ ಫೋನ್ ಮಾಡಿ ಕೇಳಿದೆ, ಏನ್ ಸಿಸ್ಟರ್ ಈ ತರ ಆಗ್ಬಿಟ್ಟಿದೆ ಅಂದಿದ್ದಕ್ಕೆ, ಮೋಸ್ಟ್ಲಿ ರೂಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಚೆಕ್ ಮಾಡಿಸು ಅಂದ್ರು. ನಾನು ಚೆಕ್ ಮಾಡ್ಸಕ್ಕೂ ಹೋಗಿಲ್ಲ, ಏನೂ ಇಲ್ಲ ಮೇಡಮ್. 1 ವೀಕ್ ಈ ಥಂಡಿಗೆ ಏನೋ ತುಂಬಾ ಜಾಸ್ತಿ ಆಗೋಯ್ತು, ಮತ್ತೆ 1 ವೀಕ್ ಇಂದ ಯಾಕೆ ನನ್ನ ಕೈಯಲ್ಲಿ ಇಷ್ಟು ಶಕ್ತಿ ಇಟ್ಕೊಂಡು ರಾಜಕ್ರಿಯೆ ರೇಖಿನೂ ತಗೊಂಡು ನಾನು ಯಾಕೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದ್ಬಿಟ್ಟು, ಇವಾಗ ಆ ಫಿಂಗರ್ಗೇನೆ 2 ಬೆರಳಿಗೇನೆ ನಾನು ಫುಲ್ ರೇಖಿ ಹೀಲ್ ಕೊಡ್ತಾ ಇದ್ದೀನಿ. ಈ ಎಷ್ಟು ಆರಾಮ ಆಯ್ತು ಅಂತಂದ್ರೆ ಮೇಡಮ್, 3 ಡೇಸ್ಗೆ ಸ್ವಲ್ಪ ಪರವಾಗಿಲ್ಲ, ಓಪನ್ ಆಗುತ್ತೆ, 2 ಬೆರಳು ಚೆನ್ನಾಗಿ ಆಗಿದೆ, ತುಂಬಾ ಓಕೆ ಚೆನ್ನಾಗಿ ಆಗಿದೆ ಮೇಡಮ್. ಓಕೆ, ಫೈನ್. ಖುಷಿ ಆಗ್ತದೆ. ನನ್ ಮಾತ್ರ ಇವಾಗ ಹಾಸ್ಪಿಟ್ಲ್ಗೆ ಹೋಗಿದ್ರೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಹೇಳ್ಬಿಟ್ಟು ಫುಲ್ ಬೋನೆ ಏನೋ ಆಗ್ಬಿಟೈತೆ, ಆ ಬೆನ್ ಬೋನೆ ಬೆಂಡ್ ಆಗ್ಬಿಟೈತೆ ಅಂತಂದ್ರೆ ಏನು ಮಾಡಕ್ ಆಗಲ್ಲ, ಹಂಗೆ ಆಪರೇಷನ್ ಮಾಡಿ ಸ್ಟ್ರೈಟ್ ಮಾಡ್ಬೇಕು ಬೆರಳು ಅಂತೆಲ್ಲ ಹೇಳ್ತಾ ಇದ್ರು ಏನೋ. ನಮ್ ಸಿಸ್ಟರ್ ಸೇಮ್ ನಮ್ಗೆ ಇದೇ ತರ ಹೇಳಿದ್ರು, ಇಲ್ಲ ಅದು ಆಪರೇಷನ್ ಮಾಡಿನೇ ಬೆರಳು ಸ್ಟ್ರೈಟ್ ಮಾಡ್ಬೇಕು, ಇನ್ನ ಅಷ್ಟೇ, ಅದು ಒಂದ್ಸಲಿ ಬೆಂಡ್ ಆದ್ರೆ ರೂಮಟೈಡ್ರೈಟಿಸ್ ಅದು ಆಪರೇಷನ್ ಅಲ್ಲೇ ಸರಿ ಹೋಗೋದು ಅಂತ. ನಿಜ ಮೇಡಮ್, ಸರಿ ಹೋಯ್ತು, 3 ಡೇಸ್ಗೆ ಸರಿ ಹೋಯ್ತು ನನ್ಗೆ ರೇಖಿ ಹೀಲಿಂಗ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು. ಓಕೆ. ಇಲ್ಲಿ ಒಂದ್ ಹೇಳ, ಒಂದು ನಿಮ್ಗೆ ರೇಖಿ ಹೀಲಿಂಗ್ ಎಫೆಕ್ಟ್ ಕೊಟ್ಟಿದೆ, ಇನ್ನೊಂದು ನಿಮ್ಮ ವಿಲ್ ಪವರ್. ಹೌದು ಮೇಡಮ್, ಓಕೆ, ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂಡ್ ಅಷ್ಟು ನಂಬಿದ್ದೀರಾ ನೀವು ರೇಖಿಯನ್ನ. ಆ ನಂಬಿದ್ದೀನಿ ಅಂದ್ರೆ ಒಂದು ತುಂಬಾ ವಿಲ್ ನಂಬಿದ್ದೀನಿ. ಪವರ್ ನಿಮ್ಗೆ ಎಕ್ಸ್ಟ್ರಾ ಸ್ಟ್ರೆಂಗ್ತ್ ಅನ್ನ ಕೊಟ್ಟಿದೆ. ಏನೇ ಪ್ರಾಬ್ಲಮ್ ಇದ್ರೂ ನಾವು ಓವರ್ಕಮ್ ಮಾಡ್ತೀನಿ ಅನ್ನೋ ಸ್ಟ್ರೆಂಗ್ತ್ ಅನ್ನ ನಿಮ್ಗೆ ರೇಖಿ ಕೊಡ್ತಿದೆ, ಬಿಕಾಸ್ ನೀವು ಅದನ್ನ ಅಷ್ಟು ನಂಬಿದ್ದೀರಾ, ಅಷ್ಟು ವಿಲ್ ಪವರ್ ನಿಮ್ಮಲ್ಲಿ ಇದೆ. ಹೌದು ಮೇಡಮ್, ಮನೇಲಿ ಎಲ್ಲರಿಗೂ ಆಶ್ಚರ್ಯ. ಮತ್ತೆ ಇವಾಗ ಇಷ್ಟು ಈ ವರ್ಷ ಬಿಟ್ಟು ಹಿಂದಿನ ವರ್ಷ ಅದ್ರ ಹಿಂದಿನ ವರ್ಷ ಅದ್ರ ಹಿಂದಿನ ವರ್ಷ ಎಲ್ಲ ನಾನು ವೀಜಿಂಗ್ ಸೈನಸ್ ಇಂದ ಎಷ್ಟು ಸಫರ್ ಮಾಡ್ತಿದ್ದೆ ಅಂದ್ರೆ, ಇದು ಡೈಲಿ ಈ ವಿಂಟರ್ ಸೀಸನ್ ಬಂದ್ಬಿಟ್ರೆ, ಈ ರೈನಿ ಸೀಸನ್ ಬಂದ್ಬಿಟ್ರೆ, ಇವಾಗ ಇದೆಯಲ್ವ ಈ ತರ ಕ್ಲೈಮೇಟ್ ಎಲ್ಲ ಈ ತರ ಇರೋದ್ರಿಂದ, ಸ್ವೆಟ್ರು ಸಾಕ್ಸ್ ಸೊ ಟೋಪಿ ಏನೋ ಹಾಕೊಂಡು ಕಿವಿಲಿ ಹತ್ತಿ ಇಟ್ಕೊಂಡು ಮಂಚ ಬಿಟ್ಟು ಇಳಿತಾ ಇರ್ಲಿಲ್ಲ ನಾನು. ಹಂಗ್ ಬೆಡ್ ಮೇಲೆ ನನ್ಗೆಲ್ಲ ತಂದ್ಕೊಡ್ಬೇಕು, ಬಿಸಿ ಬಿಸಿನೇ ತಿನ್ಬೇಕು ಆ ತರ ಇದ್ದೆ. ಈಗ
ಎಷ್ಟಾನೋ ಮಳೆ ಸುರಿಲಿ ಒಂದ್ ಸ್ವೆಟರ್ ಹಾಕೊಂತಿಲ್ಲ, ಎಲ್ಲಾ ರಿಲೇಶನ್ ಫೋನ್ ಮಾಡಿ ಹೇಳ್ತಾರೆ ನನ್ಗೆ ಸ್ವೆಟರ್ ಹಾಕೊಂಡಿದ್ಯಾ, ಹುಷಾರಾಗಿದ್ಯಾ, ಹುಷಾರಾಗಿರು, ಹುಷಾರಾಗಿರು ಅಂತ. ನಾನು ಈ ಸಲ ಒಂದ್ ಸ್ವೆಟರ್ ಹಾಕಿಲ್ಲ, ಒಂದ್ ಕಿವಿಲ್ ಕಾಟನ್ ಇಕ್ಕಿಲ್ಲ, ಸಾಕ್ಸ್ ಹಾಕಿಲ್ಲ, ಏನು ಇಲ್ಲ ಮೇಡಮ್. ಇವಾಗ ನೋಡಿ ನನಗ್ ಶೆಕೆ ಬರ್ತಾನೆ ಇದೆ, ಅಷ್ಟೇ ಆರಾಮಾಗಿದ್ದೀನಿ. ನಮ್ ಮನೇಲಿ ಎಲ್ಲರಿಗೂ ಖುಷಿ ನಾನು ಇಷ್ಟ ಆರಾಮಾಗಿರೋದು. ಅಂಡ್ ಥ್ಯಾಂಕ್ಸ್ ಫಾರ್ ಶೇರಿಂಗ್, ಇದು ತುಂಬಾ ಜನಕ್ಕೆ ಮೋಟಿವೇಟ್ ಮಾಡತ್ತೆ ಆಕ್ಚುಲಿ. ನನಗೆ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್, ನನ್ನ ಜೀವನದಲ್ಲಿ ನೀವ್ ಇಲ್ಲ ಇವಾಗ ಇಲ್ಲಾಂದ್ರೆ ನೀವ್ ಹೇಳಿದ್ರಲ್ಲ ನಾ ಇಷ್ಟು ನಂಬಿದೀನಿ ಹಿಂಗ್ ಆಗ್ತಿದೆ ಅಂತ ಅನ್ಬಿಟ್ಟು, ಆ ನಂಬಿಕೆಯನ್ನ ನೀವ್ ಎಲ್ಲರೆಲ್ಲ ಬಿಲ್ಡ್ ಮಾಡ್ತಿರಲ್ಲ, ಇದು ತುಂಬಾ ಜನಕ್ ಮೋಟಿವೇಟ್ ಮಾಡತ್ತೆ. ಅಂಡ್ ನಿಮ್ಗೆ ಗೊತ್ತಿಲ್ಲ ನೀವ್ ಎಷ್ಟ್ ಜನಕ್ಕೆ ಇವಾಗ ಹೆಲ್ಪ್ ಮಾಡಿದ್ರಿ ಅಂತ. ನಮ್ಮ ಯಜಮಾನ್ರು ರೇಖಿ ತಗೊಂಡಿದ್ದಾರೆ, ನನ್ನ ಮಗಳು ತಗೊಂಡಿದ್ದಾಳೆ ಮೇಡಮ್. ನಾನ್ ಇಷ್ಟ ಆರಾಮ ಆಗಿದ್ ನೋಡಿ ಖುಷಿ ಪಟ್ಟು ಅವರು ತಗೊಂಡ್ರು. ನಮ್ಮ ಅವರೆಲ್ಲ ಫಸ್ಟ್ ಇದ್ದಾರೆ, ಅವ್ರಿಗೂ ಎಲ್ಲ ಸ್ವಲ್ಪ ಪರವಾಗಿಲ್ಲ. ಮಗಳು ಮೇಡಮ್ ನಿನ್ನೆ ನೈಟ್ ಹೇಳ್ತೀನಿ, ನಿನ್ನೆ ನನ್ನ ಮಗಳಿಗೆ ಫುಲ್ ತಲೆನೋವು ಬಂದಿತ್ತು ಅವಳಿಗೆ. ಅವಳು ರೇಖಿ ತಗೊಂಡಿದ್ದಾಳೆ ಫಸ್ಟ್ ಲೆವೆಲ್ ಅಂದ್ರೆ, ಮೊದ್ಲು ಅವಳಿಗೆ ವಾರಕ್ ಮೂರ್ ಸಲಿ ತಲೆನೋವು ಬರೋದು ಮೈಗ್ರೇನ್ ಅಂತ ಅವಳಿಗೆ ದೀಕ್ಷೆ ಕೊಡ್ಸಿದ್ ನಾನು. ಕಡಿಮೆ ಆಗಿತ್ತು, ಒಂದ್ ವಾರಕ್ಕು ಹದಿನೈದಕ್ಕೆ ಒಂದ್ಸಲಿ ಬರ್ತಾ ಇತ್ತು, ತಿಂಗಳಿಗೆ ಒಂದ್ಸಲಿ ಬರ್ತಾ ಇತ್ತು ಅವಳಿಗೆ. ಏನೋ ನಿನ್ನೆ ಬಂದಿತ್ತು, ತುಂಬಾ ದಿಕ್ಕಿಂದ ನಿನ್ನೆ ಬಂದಿತ್ತು ಅವಳಿಗೆ. ಅವಳಿಗೆ ಅವಳು ರೇಖಿ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ ಅವಳಿಗೆ, ಅಷ್ಟು ವೀಕ್ ಆಗಿದೆ, ಸುಸ್ತಾಗಿದ್ದಾಳೆ. ಕಾಲೇಜ್ಗೆ ಹೋಗಿ ಬಂದು, ನಿನ್ನೆ ಸಂಡೇ ಅಲ್ವಾ, ನಿನ್ನೆ ಎಲ್ಲ ಹೊರಗಡೆ ಹೋಗಿಲ್ಲ, ಹೋಗಿ ಬಂದು ಸಾಕಾಗಿದ್ದಾಳೆ. ಒಂದ್ ಬರ್ತ್ಡೇ ಪಾರ್ಟಿ, ಅವಳಿಗೆ ರೇಖಿ ಮಾಡ್ಕೊಳಕ್ ಆಗ್ತಿಲ್ಲ, ತಲೆನೋವು ತಡಿಯಕ್ ಆಗ್ತಿಲ್ಲ. ಹಂಗಾಗಿ ನಾನೇ ಸಿಂಬಲ್ಸ್ ಹಾಕೊಂಡು ಅವಳಿಗೆ ಸಿಂಬಲ್ಸ್ ಹಾಕಿ ರೇಖಿ ಮಾಡ್ದೆ ಮೇಡಮ್. 15 ಮಿನಿಟ್ಸ್ಗೆ ಎಲ್ಲ ಫುಲ್ ಕಡಿಮೆ ಆಯ್ತು, ನಿಮ್ದೇ ನಿದ್ದೆ ಮಾಡಿದ್ಲು. ನಾನು ಅದು ಇವಾಗ ಅನ್ಕೊಂಡಿದ್ದೆ, ನಾನ್ ನಂಗೆ ಇಷ್ಟ ಆರಾಮ್ ಆಗ್ತಾ ಇದ್ದೆ, ನಾನು ಇನ್ನೊಬ್ರಿಗೆ ರೇಖಿ ಸ್ವಂತ ನನ್ನ ಮಗಳಿಗೆ ಕೊಡ್ತಾ ಇದ್ದಿಲ್ಲ ಇಷ್ಟನ್ನ, ಏನಕ್ಕೆ ಅವಳ ಹತ್ರ ಇದೆಯಲ್ಲ, ನಾನ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಅವಳು ಅದೇ ಕೇಳ್ತಾಳೆ, ನೀನೇ ಮಾಡ್ಕೊ ನೀನೇ ಮಾಡ್ಕೊ ಅಂತ ಹೇಳ್ತಾ ಇದ್ದೆ. ನಿನ್ನೆ ಪಾಪ ಇರು ನಾನೇ ಮಾಡೋಣ, ಅವಳು ಇಷ್ಟೊಂದ್ ವೀಕ್ ಸುಸ್ತಾಗಿದ್ದಾಳಲ್ಲ ಅಂತ ನಾನೇ ಮಾಡ್ದೆ. ನೆಮ್ಮದಿಯ ನಿದ್ರೆ ಮಾಡಿದ್ಲು, ಬೆಳಗ್ಗೆ ಎದ್ದೇಳ್ತಾ ಇದ್ದಾಳೆ, ಮಮ್ಮಿ ತುಂಬ ಎಷ್ಟು ಬೇಗ ಕಡಿಮೆ ಆಯ್ತು ಗೊತ್ತಾ ಮಮ್ಮಿ ಅಂತ ಹೇಳಿದ್ಲು. ಎಸ್ ಮೇಡಮ್ ಥ್ಯಾಂಕ್ ಯು. ಅಂಡ್ ಕೆಲವ್ರಿಗೆ ಇನ್ನೊಂದು ಕ್ವಶನ್ ಆಗ್ಬೋದು, ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ಲ, ನಮ್ದು ಪ್ರಾಕ್ಟೀಸ್ ರೆಗ್ಯುಲರ್ ಇರುತ್ತೆ, ಹಂಗೂ ಏನಕ್ಕೆ ಮಧ್ಯ ಮಧ್ಯ ಈ ರೀತಿ ಪ್ರಾಬ್ಲಮ್ಸ್ ಆಗತ್ತೆ ಅಂತ ಅನ್ಬಿಟ್ಟು ಕ್ವಶನ್ ರೈಸ್ ಆಗಿರ್ಬೋದು ಕೆಲವ್ರ ಮೈಂಡ್ ಅಲ್ಲಿ. ಅದೇನ್ ಹೇಳ್ತೀವಿ ಅಂತ ಅಂದ್ರೆ ಬ್ಲಾಕೇಜಸ್ ಅಂತ ಹೇಳ್ತೀವಿ. ಇವಾಗ ಒಂದ್ ವರ್ಷ ಅಂತ ತಗೊಂಡ್ರೆ ಕೆಲವು ತಿಂಗಳುಗಳು ನಮ್ಮ ಒಂದು ಫೇವರ್ ಅಲ್ಲಿ ಇರುತ್ತೆ, ನಮ್ಗೆ ಒಳ್ಳೇದ ರೀತಿನಲ್ಲಿ ಇರುತ್ತೆ, ಕೆಲವು ನಮ್ಮ ವಿರುದ್ಧವಾದ ತಿಂಗಳುಗಳು ಅಥವಾ ನಮ್ಮ ವಿರುದ್ಧವಾದ ದಿನಗಳು ಇರುತ್ತೆ. ಅಂತ ಟೈಮ್ ಅಲ್ಲಿ ನೆಗೆಟಿವಿಟಿಯ ಒಂದು ಶಕ್ತಿ ಜಾಸ್ತಿ ಇರುತ್ತೆ, ನಮ್ಮ ಪಾಸಿಟಿವಿಟಿ ಏನೇ ಇರಲಿ ನೆಗೆಟಿವಿಟಿಯ ಒಂದು ಶಕ್ತಿ ಜಾಸ್ತಿ ಇರುತ್ತೆ. ಅಂಡ್ ಆ ಟೈಮ್ ಅಲ್ಲಿ ನಮ್ಮ ಔರ ವೀಕ್ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ನಾವು ಸ್ವಲ್ಪ ನಮ್ಮ ಒಂದು ಪಾಸಿಟಿವಿಟಿ ಲೋ ಆಗಿ ಅನ್ನೊಂದು ನೆಗೆಟಿವಿಟಿ ನಮ್ಗೆ ಅಟ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಅಂಡ್ ಕೆಲವು ಸಲ ಜಾತಕದಲ್ಲೇ ಇರುತ್ತೆ ಇಂಥ ಟೈಮ್ ಅಲ್ಲಿ ಇಂಥ ದಿನಗಳು ಇವರಿಗೆ ತೊಂದರೆ ಆಗ್ಬೇಕು ಅಥವಾ ಇಂಥ ದಿನದಲ್ಲಿ ಇವ್ರಿಗೆ ಈ ಒಂದು ಕರ್ಮ ಅವರ ಬಾಡಿಯನ್ನ ಎಂಟರ್ ಮಾಡ್ಬೇಕು, ಇಲ್ಲ ಆ ಕರ್ಮ ಇವ್ರಿಗೆ ಸ್ವಲ್ಪ ಹೈ ಆಗಿ ಅಟ್ಯಾಕ್ ಮಾಡ್ಬೇಕು, ಈ ರೀತಿ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ನೀವು ಡೈಲಿ ಹೀಲಿಂಗ್ ಏನ್ ಮಾಡ್ತಾ ಇರ್ತೀರಾ ಅದಿದ್ರು ಕೂಡ ನಿಮ್ಗೆ ಅದು ಕ್ರಾಸ್ ಮಾಡಿ ನಿಮ್ಮ ಫಿಸಿಕಲ್ ಬಾಡಿನ ಎಫೆಕ್ಟ್ ಮಾಡಿರುತ್ತೆ. ಹೌದು, ಮತ್ತೆ ಇನ್ನೊಂದು ರೇಖೆಯ ಒಂದು ಎನರ್ಜಿ ಬೇಕಾಗತ್ತೆ ಮೇಡಮ್. ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ನಾನು, ಒಂದ್ ಎಷ್ಟೇ ಕೆಲ್ಸ ಇರ್ಲಿ ಮೇಡಮ್, ಎಲ್ಲಾನು ಊರ್ಗ ಹೋಗ್ಬೇಕಂದ್ರೆ ಅಷ್ಟೇ, ಒಂದ್ ದಿನ ರೇಖಿ ಮಿಸ್ ಮಾಡಲ್ಲ ಮೇಡಮ್. ನಾನು ಊಟ ಮಿಸ್ ಮಾಡಿದ್ರು, ನಿದ್ದೆ ಮಿಸ್ ಮಾಡಿದ್ರು, ರೇಖಿ ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ ಮೇಡಮ್. ನಾನು ಅಕಸ್ಮಾತ್ ಮಾಡಕ್ ಆಗಿಲ್ಲ ಅಂದ್ರೆ ಬಸ್ ಅಲ್ಲಿ ಹೋಗ್ತಾ ಹೋಗ್ತಾ ಬಸ್ ಅಲ್ಲೇ ಮಾಡ್ಕೋತೀನಿ. ನಮ್ಮ ಯಜಮಾನ್ ಜೊತೆ ಗಾಡಿಲಿ ಹೋಗ್ಬೇಕಂದ್ರೆ ಹಿಂದೆ ಕುತ್ಕೊಂಡು ನಾನು ನನ್ನ ಪಾಡಿಗೆ ನಾನು ರೇಖಿ ಮಾಡ್ಕೊ ಸ್ಟಾರ್ಟ್ ಮಾಡ್ಕೊ. ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋಗ್ಬೇಕು, ಮನೇಲಿ ರೇಖಿ ಪ್ರಾಕ್ಟೀಸ್ ಮಾಡಿರಲ್ಲ. ಸರಿ, ಮಾಡುವಾಗ ಫ್ರೀ ಆಗಿ ಇರ್ತೀವಲ್ಲ, ಅದೇ ಟೈಮ್ ಅಲ್ಲಿ ರೇಖಿನ ಪ್ರೇಯರ್ ಮಾಡ್ಕೊಂಡು ಮಾಡ್ಕೋತೀನಿ. ಅಲ್ಲಿ ಹೋಗು, ನಾವ್ ಅಲ್ಲಿ ಹೋಗಿ ರೀಚ್ ಆಗೋಷ್ಟಿಗೆ ರೇಖಿನೂ ಪ್ರಾಕ್ಟೀಸ್ ಆಗುತ್ತೆ, ಮತ್ತೆ ನಾವು ಹೀಲ್ ಆಗ್ತೀವಿ, ನಮ್ಗೆ ಒಂದ್ ಪಾಸಿಟಿವ್ ಎನರ್ಜಿ ಸಿಕ್ಕಿರುತ್ತೆ, ನಾವ್ ಹೋಗಿದ ಕಡೆ ಅವ್ರಿಗೂ ಒಳ್ಳೇದಾಗುತ್ತೆ. ನಮ್ಮ ಅಕ್ಕ ಹೇಳಿದ್ರು ಮೊನ್ನೆ, ನೀನ್ ಬಂದ್ಮೇಲೆ ಏನೋ ಒಂದ್ ಸ್ವಲ್ಪ ಮನೆ ಎಲ್ಲ ಚೆನ್ನಾಗಿದೆ ಕಣೆ ಅಂತ ಹೇಳ್ತಾರೆ. ಅದೆಲ್ಲ ಕೇಳ್ತಾ ಇದ್ರೆ ಖುಷಿ ಆಗುತ್ತೆ ಮೇಡಮ್, ನೀನ್ ಬಂದಾದ್ಮೇಲೆ ಏನೋ ಒಂಥರ ಚೆನ್ನಾಗಿದೆ ಮನೆಯಲ್ಲೆಲ್ಲ ಅಂತ ಹೇಳ್ತಾ ಇದ್ರು. ಕೆವಿನ್ ಅವರು ಎವ್ರಿ ಡೇ ಎವ್ರಿ ವೀಕ್ ಮೀಟಿಂಗ್ ಮಾಡಿ ಅಂತ ಇದಾರೆ. ಎವ್ರಿ ಡೇ ಸಾಧ್ಯ ಆಗಲ್ಲ, ಎವ್ರಿ ವೀಕ್ ನಾನು ಟ್ರೈ ಮಾಡ್ತೀನಿ ಖಂಡಿತ ವೀಕೆಂಡ್ಸ್ ಅಲ್ಲಿ ಮಾಡೋದಿಕ್ಕೆ. ಓಕೆ, ಖಂಡಿತ ಇನ್ಮೇಲೆ ಎವ್ರಿ ವೀಕ್ ಇರುತ್ತೆ. ಮುಗೀತು ಇನ್ನ ಟ್ರಿಪ್ ಕ್ಲಾಸಸ್ ಎಲ್ಲ ಮುಗ್ದಿದೆ ನಂದು, ಖಂಡಿತ ಇನ್ನು ಎವ್ರಿ ವೀಕ್ ಕ್ಲಾಸಸ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಸಿಗೋಣ. ಓಕೆ.
ಥ್ಯಾಂಕ್ ಯು ಆಲ್.